ಸೇರ್ಬೇಕು ನಮ್ಮ ಪಕ್ಷದ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ದೀರ್ಘಕಾಲ ಅಸೆಂಬ್ಲಿಯಲ್ಲಿದ್ದು ಜನಾನುಗುಣಾಗಿ ಎಲ್ಲರನ್ನ ಪರಿಚಯ ಇರತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಹಾಗೂ ವೇಣುಗೋಪಾಲ್ ಜಿ ಅವರೇ ಸುರ್ದೇವಾಲಾಜಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳು ನಾನು ಹೆಚ್ಚು ವಿವರವನ್ನ ಹಾಗೂ ವಿಸ್ತಾರವಾಗಿ ಮಾತಾಡತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಶಿವಕುಮಾರ್ ಅವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಜಗದೀಶ್ ಶೆಟ್ಟರ್ ಅವರು ಮತ್ತು ನಮ್ಮ ಮಾಜಿ ಎಂಪಿಗಳಾದ ವಿ ಎಲ್ ಪಾಟೀಲ್ ಅವರ ಸುಪುತ್ರರಾದಂಥ ಶ್ರೀ ಅಮರ್ ಸಿಂಗ್ ಅವರು ಕೂಡ ಅಮರ್ ಸಿಂಗ್ ಪಾಟೀಲ್ ಅವರು ಕೂಡ ಇವತ್ತು ಅವ್ರ ಜೊತೆಯಲ್ಲಿ ಸೇರ್ತಾ ಇದ್ದಾರೆ ಮತ್ತು ಹಾಗೂ ಅನೇಕ ಕಾರ್ಯಕರ್ತರು ಹುಬ್ಬಳ್ಳಿ ಧಾರವಾಡ ಅಥವಾ ಬೆಂಗಳೂರಿನಲ್ಲಿ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವರು ಕೂಡ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೀನಿ. ಅವರಿಗೆ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ, ನಮ್ಮ ಪಕ್ಷದ ನೀತಿ ಏನಿದೆ, ನಮ್ಮ ಪಕ್ಷದ ಐಡಿಯಾಲಜಿ ಏನಿದೆ ಅದು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿದೆ ಮತ್ತು ಅವರು ಯಾವ ತತ್ವದಲ್ಲಿ ಯಾವ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಟು ಇಲ್ಲಿವರೆಗೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಅದರ ಬಗ್ಗೆ ನಾನು ವಿವರವಾಗಿ ಹೇಳೋದಿಲ್ಲ. ನನಗೆ ಸಂತೋಷ ಏನಂದ್ರೆ ನಮ್ಮ ಪಕ್ಷದ ಒಂದು ಐಡಿಯಾಲಜಿಯನ್ನು ಒಪ್ಪಿಕೊಂಡು ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಬೇಕು ಮತ್ತು ಅನೇಕ ವರ್ಷ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿ ಆ ಪಕ್ಷಕ್ಕೆ ಬೆಳೆಸಿ ಶಕ್ತಿ ಕೊಟ್ಟು ಅವರು ಕೆಲಸ ಮಾಡಿದ್ರು. ಮತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ದುಡಿದು ನಮಗೆ ಸಹಾಯಕರಾಗ್ತಾರೆ ಅನ್ನತಕ್ಕಂಥ ನಂಬಿಕೆ ಇದೆ. ಅವರು ಗೆಲ್ತಕ್ಕಂಥದ್ದು ಒಂದೇ ಅಲ್ಲ, ಆದರೆ ಅವರ ನಮ್ಮ ಪಕ್ಷದಲ್ಲಿ ಪ್ರವೇಶ ಮಾಡೋದ್ರಿಂದ ನಮಗಿನ್ನೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ನಮಗೆ ಶಕ್ತಿಯನ್ನು ಸಿಗ್ತದೆ ಅನ್ನತಕ್ಕಂಥ ನಂಬಿಕೆ ನನಗಿದೆ. ಅದೇ ರೀತಿಯಾಗಿ ನಮ್ಮ ಪಾಟೀಲ್ನೂ ಕೂಡ ಅವರು ವಿಶೇಷವಾಗಿ ಬೆಳಗಾವಿನಲ್ಲಿ ಹಿಂದೆ ಎಂ ಪಿಗಳಾಗಿದ್ದರು, ಎಮ್ ಎಲ್ ಎಗಳಾಗಿದ್ದರು, ಎಮ್ ಎಲ್ ಸಿಗಳಾಗಿದ್ದರು. ಅವರ ತಂದೆಯವರು ಕೂಡ ಹತ್ತಾರು ವರ್ಷ ಕರ್ನಾಟಕ ರಾಜಕೀಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಅವರು ಕೂಡ ಒಂದು ಸಂಘಟನೆಯನ್ನು ಬೆಳೆಸಿ ಇವತ್ತು ಕೂಡ ಅತಿ ದೊಡ್ಡ ಸಂಸ್ಥೆ ಎಜುಕೇಷನ್ ಸೊಸೈಟಿ ಇರತಕ್ಕಂಥದ್ದು ನಮ್ಮ ಪಾಟೀಲ್ ಅದರ ಅಧ್ಯಕ್ಷ ಇದ್ದಾರೆ. ಅದು ಮಹಾರಾಷ್ಟ್ರದಾಗಿದೆ, ಈ ಕರ್ನಾಟಕದಲ್ಲಿ ಇದೆ. ಬಹುಶಃ ಬಾಂಬೆ ಚಾರಿಟಿ ಆಕ್ಟ್ ಕೆಳಗೆ ಅವರು ನೂರಾರು ಹೈಸ್ಕೂಲ್ಸ್ಗಳಿವೆ. ಅದಕ್ಕಾಗಿ ಇದೆಲ್ಲ ಕಟ್ಟಿದ್ದು ಅವ್ರ ತಂದೆಯವರು ಮತ್ತು ಪ್ರಗತಿಪರ ವಿಚಾರಧಾರೆ ಇರತಕ್ಕಂಥ ಮಹಾತ್ಮ ಫುಲೆ ಮತ್ತು ರ್ಯಾಷನಲಿಸ್ಟ್ ಮೂವ್ಮೆಂಟ್ದವರು ಅದೆಲ್ಲ ಕಟ್ಟಿದ್ದಾರೆ ಬ್ರಿಟಿಷರ ಕಾಲದಲ್ಲಿ. ಅಂದಿನ ಇಂದಿನವರೆಗೆ ಆ ಸಂಸ್ಥೆ ಅವರ ಹತ್ರ ಇದೆ, ಅವ್ರ ತಂದೆಯವರು ಕೂಡ ಇದ್ರು. ಹಾಗೆ ಶೆಟ್ಟರು ಕೂಡ ಎಲ್ಲ ಅವರ ವಿಶೇಷವಾಗಿ ಅವ್ರ ಬ್ಯಾಕ್ಗ್ರೌಂಡು ಜನಸಂಘದಲ್ಲಿ ಆರ್ ಎಸ್ ಎಸ್ ದಲ್ಲಿ ಇದ್ರೂ ಕೂಡ ಯಾವುದೂ ಕಾಂಟ್ರವರ್ಸಿ ಇಲ್ಲದೆ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಆಗಿಲ್ಲ. ಯಾಕಂದ್ರೆ ನಾನು ಇಲ್ಲಿ 38 ವರ್ಷ ಕಳೆದಿದ್ದೇನೆ ಅಸೆಂಬ್ಲಿಯಲ್ಲಿ, ನಾವೆಂದು ಜಗಳ ಆಡಿದ್ದೇನೆ ನೆನಪಿಲ್ಲ. ಸೊ ಯಾಕಂದ್ರೆ ನಾವು ಸರ್ಕಾರದಾಗಿದ್ದಾಗ ಅವ್ರ ಅಪೋಸಿಷನ್ದಾಗ ಇರ್ತಿದ್ರು, ಅವ್ರ ಅಪೋಸಿಷನ್ದಾಗಿದ್ದಾಗ ನಾವು ಸರ್ಕಾರದಲ್ಲಿ ಇರ್ತಿದ್ದೇವೆ. ಹೀಗಾಗಿ ಅನೇಕ ಸಾರಿ ಜಟಾಪಟಿಗಳಾದರೂ ಕೂಡ ನಮ್ಮ ಜೊತೆಯಲ್ಲಿ ಅಂತ ಪ್ರಸಂಗ ಬರಲಿಲ್ಲ. ಮತ್ತು ವಿಶೇಷವಾಗಿ ಅವರು ಬಹಳ ಪೊಲೈಟ್ ಆಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ, ಅದಕ್ಕೆ
ನಾವು ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತು ನನಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನು ರಾಹುಲ್ ಗಾಂಧಿಜಿ ಅವರು 150 ಸೀಟುಕ್ಕಿಂತ ಮೇಲೆ ನಾವು ತರ್ತೇವೆ ತರಬೇಕಾಗಿದೆ ಅಂತ ಹೇಳಿ ನಮ್ಮೆಲ್ಲ ನಾಯಕರಿಗೆ ಏನು ಅವರು ಕೇಳಿಕೊಂಡಿದ್ರು ಅದರ ಸಂಕೇತ ಏನಂದ್ರೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಸೇರಿದ ಮೇಲೆ ನಮ್ಮ ಖಾತ್ರಿ ಆಯ್ತು 150 ಸೀಟ್ ಬಂದೇ ಬರ್ತವೆ ಸೋ ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ಸ್ವಾಗತಿಸಿ ನಮ್ಮ ಮುಂದಿನ ಪಕ್ಷದ ಕೆಲಸದಲ್ಲಿ ಕೊಡ್ಕೊಳ್ತಾನೆ ಅಂತ ಹೇಳ್ತೀನಿ ಈಗ ಅವರು ಎಲೆಕ್ಟ್ ಆಗ್ಬರೋದಂತೂ ಪ್ರಶ್ನೆ ಇಲ್ಲ ಅವ್ರು ಎಲೆಕ್ಟ್ ಆಗೇ ಆಗ್ತಾರೆ ಜೊತೆಯಲ್ಲಿ ಬಂದ ಶರೀರದ ಮೇಲೆ ಶರೀರಕ್ಕೆ ಎಷ್ಟು ಅಂಗಾಂಗಗಳಿರ್ತಾವೋ ಅದೇ ರೀತಿಯಾಗಿ ಧಾರವಾಡದಲ್ಲಿ ಇರ್ತಕ್ಕಂತ ಉತ್ತರ ದಕ್ಷಿಣ ಪೂರ್ವ ಸೆಂಟರ್ ನಿಮ್ ಸೆಂಟರ್ ಅಲ್ಲ ಸೆಂಟರ್ ಅದಕ್ಕೆ ಎಲ್ಲಕ್ಕೂ ಕೂಡ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವೆಲ್ಲ ಕಡೆನೂ ಅವರು ನೋಡಿಕೊಂಡು ಆ ಲಾಭವನ್ನ ಪಕ್ಷಕ್ಕೆ ಸಿಗ್ತದೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೇನೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಇಷ್ಟೊಂದು ಮುಂಜಾನೆ ಶಾರ್ಟ್ ಟೈಮ್ನಲ್ಲಿ ತಾವು ಬಂದಿದ್ರಿ ಅದಕ್ಕಾಗಿ ನಾನು ಅರೆ ಹಿಂದಿ ಇದ್ದು ಬಾತ್ ಕರ್ತೆ ಹೀ ರೈತೆ ಈ ಕರ್ನಾಟಕ ಬಾತ್ ಮೇ ಬಾತ್ ಕರೂಂಗಾ ಬಾತ್ ಮೇ ಬಾತ್ ಕರೂಂಗಾ ಮೈ